ಜನಪ್ರಿಯ ಶಾಸಕ ಕಳಕಪ್ಪ ಜಿ ಬಂಡಿ ಇವರ ನೇತೃತ್ವದಲ್ಲಿ ಗೃಹ ಕಚೇರಿಯಲ್ಲಿ ಸೂಡಿ ಮತ್ತು ಗಜೇಂದ್ರಗಡ ಮಹಾಶಕ್ತಿ ಕೇಂದ್ರ ಪ್ರಮುಖರ ಶಕ್ತಿ ಕೇಂದ್ರ ಪ್ರಮುಖರ ಬೂತ್ ಅಧ್ಯಕ್ಷರ ಸಭೆಯನ್ನು ರೋಣ ಮಂಡಳ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಮುತ್ತಣ್ಣ ಕಡಗದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದ ಷಣ್ಮುಖಪ್ಪ ಗುರಿಕಾರ್ ಅವರು ಮಾತನಾಡಿದರು. ಭಾರತೀಯ ಜನಸಂಘದ ಇತಿಹಾಸ ಮತ್ತು ಭಾರತೀಯ ಜನತಾ ಪಾರ್ಟಿ ಉದಯ ಮತ್ತು ಮುಂಬರುವ ದಿನಗಳಲ್ಲಿ ಮಾಡುವಂತಹ ಪಕ್ಷದ ಕಾರ್ಯಚಟುವಟಿಕೆಗಳ ಕುರಿತು ಮಾರ್ಗದರ್ಶನವನ್ನು ನೀಡಿದರು. ಈ ಸಂದರ್ಭದಲ್ಲಿ ರೋಣ ಮಂಡಳ ಅಧ್ಯಕ್ಷರಾದ ಮುತ್ತಣ್ಣ ಕಡಗದ್, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾಧವ್ ಗಣಾಚಾರಿ, ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಮಲ್ಲಾಪುರ, ನೀಲಪ್ಪ ಗುರಿಕಾರ್, ಮಹಾಶಕ್ತಿ ಕೇಂದ್ರ ಪ್ರಮುಖರು, ಶಕ್ತಿ ಕೇಂದ್ರ ಪ್ರಮುಖರು, ಬೂತ್ ಅಧ್ಯಕ್ಷರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ಜನಸಂಖ್ಯದ ವಿಸರ್ಜನೆ ಮಾಡುವಂತ ಒಂದು ಸನ್ನಿವೇಶ ಬಂತು. ಯಾವಾಗ? 1977. 1975 ಜೂನ್ 25ಕ್ಕ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಇಂದಿರಾ ಗಾಂಧಿ ಯಾಕೆ ಮಾಡಿದ್ರು ಅನ್ನೋ ಇತಿಹಾಸ ಗೊತ್ತೈತಿ. ಅಲಹಾಬಾದ್ ಹೈಕೋರ್ಟ್ ಅವ್ರು ತೀರ್ಪು ಕೊಟ್ಟು ಪ್ರಧಾನಿ ಮುಂದುವರಿಯಕ್ಕೆ ಆಗುದಿಲ್ಲ ಅಂತ ಹೇಳ್ತು ಅದನ್ನ ಡಿಕ್ಲೇರ್ ಸರ್ವಾಧಿಕಾರದಿಂದ ಅಧಿಕಾರಿಗೆ ಹೋಗ್ಬೇಕಂತೇಳಿ ರಾತ್ರೋ ರಾತ್ರಿ ಸರ್ವಾಧಿಕಾರದ ಆ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಮತ್ತೇನ್ ಮಾಡಿದ್ರು 2 ವರ್ಷ ಈ ದೇಶದ ಅನೇಕ ನಾಯಕರು ಜೈಲಿನ. ಅವಾಗ ಕಾಂಗ್ರೆಸ್ ಅನ್ನು ಎದುರಿಸುವ ದೃಷ್ಟಿಯಿಂದ ಜಯಪ್ರಕಾಶ್ ನಾರಾಯಣ ಕರೆ ಹೋಗ್ಬಿಟ್ಟು ಏನ್ ಮಾಡಿದ್ರು, ಜನಸಂಘವನ್ನ ಜನತಾ ಪಕ್ಷದೊಳಗೆ ಹೊಸ ರಾಜಕೀಯ ಪಕ್ಷರು ಇಲ್ಲಿ ಕೊಡಿಸಿದ್ರು. ಇದು ಒಂದು ಇತಿಹಾಸ. ನಾವ್ ಹೇಳ್ತಾ ಪಾರ್ಟಿ ಒಳಗೆ ಏನಂತ ಪಾರ್ಟಿಗೆ ಡಿಫ್ರೆಂಟ್ ಅಂತ ಅಂದ್ರೆ ನಾವು ಏನದು ಡಿಫ್ರೆಂಟ್ ಆಗಿರ್ತಕ್ಕಂತ ರಾಜಕೀಯ ಪಕ್ಷ ನಮ್ಮದು ಅಂತೇಳಿ ಹೌದಾ? ಅದ್ರ ಜೊತೆಗೆ ಒಂದು ಮಾತು ಹೇಳ್ತಾರೆ ನಮ್ಮ ನಾಯಕ್ ವ್ಯಕ್ತಿಗಿಂತ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ದೇಶಕ್ಕೆ ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ತಾರೆ. ಈ ಘೋಷಣೆ ಇಟ್ಟು ಭಾರತೀಯ ಜನಸಂಘ ಬಂದಂತ ಪಕ್ಷ ಬಿಜೆಪಿ ಯಾವಾಗ ದೇಶದ ಹಿತ ಮುಖ್ಯ ಅಂತ ಅನ್ನಿಸ್ತು, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂತು ಅಂತ ಗೊತ್ತಾಗ್ತದೆ. ಆ ಸಮಯದೊಳಗ 1951ರಿಂದ 1977ವರೆಗೆ ಸಂಘಟನೆ ಮಾಡ್ಕೊಂಡು ಬಂದಂತ ಜನಸಂಘವನ್ನ ರಾಷ್ಟ್ರದ ಹಿತದ ದೃಷ್ಟಿಯಿಂದ ನೂತನ ರಾಜಕೀಯ ಪಕ್ಷಗಳು ವಿಲೀನಗೊಳಿಸಿದೆ. ಮಾಡದೆ ಅವ್ರ ಸಾವಿಗೆ ಕಾರಣ ಸರ್ಕಾರ. ಅವರ ಸಾವಿನ ತನಿಖೆಯನ್ನು ಮಾಡಲಿಕ್ಕೆ ಅವತ್ತು ನೆಹರು ಮತ್ತು ಶೇಖ್ ಅಬ್ದುಲ್ ಅವತ್ತಿನ ಕಾಶ್ಮೀರದ ಪ್ರಧಾನಿ ಅವರಿಬ್ರು ಕೂಡ ಅದನ್ನು ಸರಿಯಾದ ತನಿಖೆ ಮಾಡಲಾರ್ದಂತ ಅವ್ರು ದೊಡ್ಡ ನಾಯಕ, ಅವ್ರು ವಿರೋಧ ಪಕ್ಷದ ನಾಯಕ. ಅವಾಗ ಪಾರ್ಲಿಮೆಂಟ್ ಒಳಗ ಜನಸಂಘ 3 ಸ್ಥಾನಗಳನ್ನು ಗೆದ್ದಿದ್ದರೂ ಸಹಿತ ಉಳಿದ ವಿರೋಧ ಪಕ್ಷವನ್ನು ಕೂರಿಸಿಕೊಂಡು ಈ ದೇಶದ ಮೊಟ್ಟ ಮೊದಲ ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕ ಯಾರು? ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು. ಮತ್ತು ಜೊತೆಗೆ ಸ್ವಾತಂತ್ರ್ಯ ಸಿಕ್ಕಾಗ ರಾಷ್ಟ್ರೀಯ ಸರ್ಕಾರ ರಚನೆ ಆಗ್ತದೆ ನೆಹರು ನೇತೃತ್ವದೊಳಗೆ. ಅವಾಗ ಕಾಂಗ್ರೆಸ್ನವರು ಅಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರನ್ನ ಭಾರತದ ಕೈಗಾರಿಕಾ ಮಂತ್ರಿಯಾಗಿ ನಿಯುಕ್ತ ಮಾಡಿದ್ದಾರೆ. ಈ ಕಾಶ್ಮೀರ ದ್ವಂದ್ವ ವಿಚಾರವನ್ನು ವಿರೋಧಿಸಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಈ ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಮನ್ನಣೆಯನ್ನು ಕೊಡ್ತಕ್ಕಂತ ಒಂದು ರಾಜಕೀಯ ಸಂಘಟನೆ ಹುಟ್ಟಾಕಬೇಕು ಅಂತೇಳಿ ಆರ್ಎಸ್ಎಸ್ ಮುಖ್ಯಸ್ಥರಾದಂತ ಗುರುಜಿಯವರು ಕೂಡ ಮಾತುಕತೆ ಆದ ನಂತರ ಅವರು ಸಹಮತ ಕೊಟ್ಟು ಆ ಎಲ್ಲ ಗೊಂದಲಗಳಿಗೆ ತೆರೆಯಬೇಕು ಒಂದು ಹೊಸ ರಾಜಕೀಯ ಪಕ್ಷವನ್ನು ಹುಟ್ಟಾಕ ಅದೇ ಜನಸಂಘ. ಜನಸಂಘ ಕಟ್ಟ ಕ್ಯಾರೆಂಟ್ ಕೊಟ್ಟರು ದೀನದಯಾಳ್ ಉಪಾಧ್ಯಾಯರು. ನಮ್ಮ ನರಗುಂದ ಕ್ಷೇತ್ರದ ಜಗನ್ನಾಥ ಜೋಶಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ನಾನಾಜಿ ದೇಶ್ಮುಖ್, ಸುಂದರ್ ಸಿಂಗ್ ಭಂಡಾರಿ, ಬಲರಾಜ್ ಮುದು ಇವರು ಯಾರಪ್ಪ ಅಂದ್ರೆ ಆರ್ಎಸ್ಎಸ್ ಪ್ರಚಾರಕ. ಅವ್ರನ್ನ ಜನಸಂಘ ರಾಜಕೀಯ ಪಕ್ಷವನ್ನು ಕಟ್ಟಲಿಕ್ಕೆ ಏನ್ ಕೊಟ್ಟರು? ಕೊಡುಗೆಯಾಗಿ ಸಂಘದಿಂದ ಕೊಡ್ತಾರೆ. ನಾವು ಅರ್ಥಿವಳಿ ಮೊನ್ನೆ ನಮ್ಮ ಅರುಣ್ ಕುಮಾರ್ ಸಂಘಟನಾ ಪ್ರಧಾನ ರಾಷ್ಟ್ರ ಇದ್ರು ಎಲ್ಲಿಂದ ಬಂದಿದ್ರು? ಆರ್ಎಸ್ಎಸ್ ಸಂಘದಿಂದ ಬಂದಿದ್ರು.
ಈಗ ರಾಜೇಶ್ ಅವರು ಕೊಟ್ಟರು ರಾಜಕೀಯ ಅವರು ಆರ್ಎಸ್ಎಸ್ ರಾಜಕೀಯ ಸಂಘಟನೆ ಹುಟ್ಟೋದಕ್ಕೋಸ್ಕರ ಸಮನ್ವಯ ಇದ್ದಿತ್ತು ಹಂಗ ಜನಸಂಘ ಹುಟ್ಟಾಕುವುದು ಕಟ್ಟುವುದಕ್ಕ ಅವ್ರು ನೆಟ್ವರ್ಕ್ ಇತಿಹಾಸ ಸ್ವಲ್ಪ ಪ್ರಾಥಮಿಕವಾಗಿ ತಮಗೆಲ್ಲ ಅನಿಸ್ತದೆ ಎಲ್ಲಿಗೆ ಜನಸಂಘದ ವಿಸರ್ಜನೆ ಮಾಡುವಂತ ಒಂದು ಸನ್ನಿವೇಶ ಬಂತು ಯಾವಾಗ ಇಪ್ಪತ್ತೇಳು ಹತ್ತೊಂಬತ್ತು ನೂರ